ಕೊಡಗಿನ ಭಾಷೆಯಲ್ಲಿ ಅಬ್ಬಿ ಅಂದರೆ ಜಲಪಾತ ಅಂತ ಅರ್ಥ. ಆ್ಯಂಡ್ ಸೂರ್ಯ ಮುಳುಗೋದಾಗಲಿ ಅಥವಾ ಸೂರ್ಯ ರೈಸ್ ಆಗೋದಾಗಲಿ ಆರಾಮಾಗಿ ರಾಜನ ಥರ ಕೂತ್ಕೊಂಡು ನೋಡ್ಬೋದು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಕಾಶ್ಮೀರ ಅಂತಲೇ ಫೇಮಸ್ ಆಗಿರೋ ಕೊಡಗು ಪ್ಲೇಸನ್ನು 2 ದಿನ ಅಥವಾ 3 ದಿನದಲ್ಲಿ ಯಾವ್ಯಾವ ಪ್ಲೇಸ್ನ ನೋಡ್ಬೋದು ಮತ್ತು ಮ್ಯಾಕ್ಸಿಮಮ್ ಪ್ಲೇಸ್ನ ಹೇಗೆಲ್ಲ ಕವರ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ, ಬನ್ನಿ. ಬೆಂಗಳೂರಿಂದ ಕೊಡಗುಗೆ 250 ಕಿಲೋಮೀಟರ್ ಇದೆ. ನೀವು ಓನ್ ವೆಹಿಕಲಲ್ಲಿ ಬೇಕಾದ್ರೂ ಹೋಗ್ಬೋದು ಅಥವಾ ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು ಆರ್ ಟ್ರೈನಲ್ಲಿ ಬೇಕಾದರೂ ಹೋಗ್ಬೋದು. ಟ್ರೈನಲ್ಲಿ ನೀವೇನಾದರೂ ಹೋಗ್ತೀರಂದರೆ ಬೆಂಗಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಅಗೇನ್ ಬಸ್ಸಲ್ಲಿ ಕೂರ್ಗ್ ಕಡೆ ಟ್ರಾವೆಲ್ ಮಾಡಬೇಕಾಗತ್ತೆ. ನಾವು ಬೆಂಗಳೂರಿಂದ ಕೂರ್ಗ್ಗೆ ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆ್ಯಸ್ ಯೂಶುವಲ್ ಅರ್ಲಿ ಮಾರ್ನಿಂಗ್ 5 o'clock ಎದ್ದು ಬೆಂಗಳೂರಿನ ಬಿಟ್ವಿ. ನಮಗೆ ಚೆಕ್ಇನ್ ಬಂದು 12 PM ಇತ್ತು. ಆ ಕಾರಣಕ್ಕೆ ನಾವು ಇಲ್ಲಿಂದ ಸ್ಲೋ ಆಗೇ ಹೋದ್ವಿ. ನಾವು ಹೋಗಿದ್ದ ರೂಟ್ ಬಂದು ವಯಾ ಮೈಸೂರು, ಕುಶಾಲ್ ನಗರ್, ಆಮೇಲೆ ಕೂರ್ಗು. ಬೆಂಗಳೂರಿಂದ ಹೊರಟಿ ಕೂರ್ಗ್ ತಲುಪೋಷ್ಟರಲ್ಲಿ 11 ಗಂಟೆ ಏನೋ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಇನ್ ಆಗೋಣ ಅಂದ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಅದಾದಮೇಲೆ ಚೆಕ್ಇನ್ ಆಗಿ ಒಂದು 1 hour ರಿಲ್ಯಾಕ್ಸ್ ಮಾಡಿಕೊಂಡು ತದನಂತರ ನಾವು ಕೂರ್ಗ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ನಾವು ಅಲ್ಲಿಂದ ಕೊಡಗಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಆಗಿರುವಂತಹ ತಲಕಾವೇರಿಗೆ ಹೊರಟ್ವಿ. ತಲಕಾವೇರಿ ಮಡಿಕೇರಿಯಿಂದ 43 kilometers ದೂರ ಇದೆ. ಇಲ್ಲಿಗೆ ಬಸ್ ಫೆಸಿಲಿಟೀಸು ಕೂಡ ಇದೆ. ಈ ತಲಕಾವೇರಿ ಉಗಮ ಆಗುವಂಥ ಜಾಗ ಬಂದು ಭಾಗಮಂಡಲದಲ್ಲಿರೋ ಬ್ರಹ್ಮಗಿರಿ ಬೆಟ್ಟದಲ್ಲಿ. ತಲಕಾವೇರಿ ಉಗಮ ಆಗುವಂಥ ಜಾಗದಲ್ಲಿ ಅಗಸ್ತ್ಯೇಶ್ವರ ಹಾಗೂ ಗಣಪತಿ ದೇವಸ್ಥಾನ ಇದೆ. ಈ ತಲಕಾವೇರಿ ಉಗಮ ಆಗೋಕ್ಕೆ ಮುಖ್ಯವಾದ ಕಾರಣ ಬಂದು ಅಗಸ್ತ್ಯೇಶ್ವರ. ಹಾಗಾಗಿ ಇಲ್ಲಿ ಅವ್ರ ಟೆಂಪಲ್ ಕೂಡ ಇದೆ. ಕಾವೇರಿ ಹುಟ್ಟುವಂಥ ಜಾಗ ಬಂದು ಸಮುದ್ರ ಮಟ್ಟಕ್ಕಿಂತ ಸುಮಾರು 5000 feet ಎತ್ತರ ಇದೆ. ಇಲ್ಲಿನ ಪೂಜಾರಿಗಳು ಹೇಳೋ ಪ್ರಕಾರ ಇಲ್ಲಿ ಹುಟ್ಟಿದಂಥ ಕಾವೇರಿ ಭಾಗಮಂಡಲದವರೆಗೂ ಯಾರಿಗೂ ಕಾಣದೇ ಇರೋ ಥರ ಹರಿಯುತ್ತೆ. ಹಾಗಾಗಿ ಕಾವೇರಿಗೆ ಗುಪ್ತಗಾಮಿನಿ ಅನ್ನೋ ಹೆಸರು ಕೂಡ ಬಂದಿದೆ. ಭಾಗಮಂಡಲದವರೆಗೆ ಗುಪ್ತಗಾಮಿನಿಯಾಗಿ ಹರಿದಂಥ ಕಾವೇರಿ ಮುಂದಕ್ಕೆ ಕನ್ನಿಕೆ ಮತ್ತು ಸುಜ್ಯೋತಿ ಅನ್ನೋ ಉಪನದಿಗಳ ಜೊತೆ ಸಂಗಮವಾಗುತ್ತೆ. ಈ ಜಾಗನ ತ್ರಿವಾಣಿ ಸಂಗಮ ಅಂತ ಕರೀತಾರೆ. ನೀವೇನಾದರೂ ಕೂರ್ಗ್ ಕಡೆ ಹೋದಾಗ ತಲಕಾವೇರಿ ಪ್ಲೇಸ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬಿಡಿ. ತುಂಬ ಚೆನ್ನಾಗಿದೆ ಮತ್ತು ತುಂಬ ಪವಿತ್ರವಾಗಿರೋ ಜಾಗ ಕೂಡ. ತಲಕಾವೇರಿ ಪ್ಲೇಸ್ ನೋಡಾದ್ಮೇಲೆ ಅಲ್ಲಿಂದ ನಾವು ಮಂಡಲ್ಪಟ್ಟಿ ಬೆಟ್ಟದ ಕಡೆ ಹೊರಡ್ಬೋದು. ಮಂಡಲ್ಪಟ್ಟಿ ಬೆಟ್ಟದಲ್ಲಿ ಸರ್ಟೈನ್ ದೂರದವರೆಗೂ ನಾವು ನಮ್ಮ ಓನ್ ವೆಹಿಕಲಲ್ಲಿ ಹೋಗ್ಬೋದು. ಅದಾದಮೇಲೆ ಅಲ್ಲಿಂದ ಓನ್ ವೆಹಿಕಲ್ ಅಲೋ ಇರೋದಿಲ್ಲ. ಐದರ್ ನೀವು ವಾಕ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಜೀಪ್ ಮುಖಾಂತರ ಹೋಗ್ಬೋದು. ಜೀಪ್ ಅಂದರೆ ನಿಮಗೆ ಪರ್ ಜೀಪ್ 1500 rupees ಕಾಸ್ಟ್ ಏನೋ ಬೀಳುತ್ತೆ. ಜೀಪಲ್ಲಿ ಅರೌಂಡ್ ನಿಮಗೆ ಒಂದು 15 to 20 minutes ಟ್ರಾವೆಲ್ ಇರುತ್ತೆ. ತುಂಬ ಒಂಥರ ಡೇಂಜರಸ್ ಟ್ರಾವೆಲ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ಲಿ ಆಫ್ ರೋಡ್ ಆಗಿರುತ್ತೆ. ಅದಾದಮೇಲೆ ನಮಗೆ ಮಂಡಲ್ಪಟ್ಟಿ ಬೆಟ್ಟದ ಹತ್ರ ಹೋದ್ಮೇಲೆ ಅರೌಂಡ್ ಒಂದು 30 minutes ಏನೋ ಟೈಮ್ ಕೊಡ್ತಾರೆ. ನಾವು ಹೋಗ್ಬಿಟ್ಟು ಬೆಟ್ಟದ ತುದಿನ ನೋಡಿಕೊಂಡು ಬರಬಹುದು. ಈ ಜಾಗಕ್ಕೆ ನೀವು ಸೆಪ್ಟೆಂಬರಿಂದ ಫೆಬ್ರವರಿ ಈ ಮಧ್ಯೆ ಬಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತಂಪಾಗಿ ಕೂಡ ಇರುತ್ತೆ. ನಾವು ಬಂದಂಥ ಟೈಮ್ ಬಂದು ಮಾರ್ಚ್ ಮಂತು. ಹಾಗಾಗಿ ಇಲ್ಲಿ ಯಾವುದೇ ಥರ ಕೂಲ್ ಅನ್ನೋವಂಥ ಫೀಲ್ ನಮಗಾಗ್ತಿಲ್ಲ, ಹಾಗೂ ಬಿಸಿಲು ತುಂಬ ಜಾಸ್ತಿ ಇದೆ.
ಮಂಡಲ್ಪಟ್ಟಿ ಜಾಗನ ಮುಗಿಲ್ಪೇಟೆ ಅಂತಲೂ ಕೂಡ ಕರೀತಾರೆ. ಗಾಳಿಪಟ ಮೂವಿ ಇಲ್ಲೇ ಶೂಟಿಂಗ್ ನಡೆದಿರೋದು. ಈ ಬೆಟ್ಟದ ತುದಿಯಲ್ಲಿ ಒಂದು ಸಣ್ಣದಾಗಿ ಒಂದು ಟವರ್ ಕೂಡ ಇದೆ, ಆ ಟವರ್ ಮೇಲ್ಗಡೆ ಹೋಗಿ ಫೋಟೋಶೂಟ್ ಕೂಡ ಮಾಡ್ಕೊಬೋದು. ಮಂಡಲ್ಪಟ್ಟಿ ಬೆಟ್ಟ ನೋಡಿಕೊಂಡ ಮೇಲೆ ಅಗೇನ್ ಜೀಪಲ್ಲಿ ಆಫ್ ರೋಡ್ ಜರ್ನಿ ಮಾಡಿಕೊಂಡು ಅಲ್ಲಿಂದ ನಾವು ಅಬ್ಬೆ ಫಾಲ್ಸ್ ಕಡೆ ಹೊರಟ್ವಿ. ಅಬ್ಬೆ ಫಾಲ್ಸ್ಗೆ ಎಂಟ್ರೆನ್ಸ್ ಫೀಸ್ ಬಂದು 10 ರೂಪಾಯಿ ಇರುತ್ತೆ, ಮತ್ತು ಇಲ್ಲಿ ಟೈಮಿಂಗ್ಸ್ ಬಂದು 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇರುತ್ತೆ. ಎಂಟ್ರಿ ಟಿಕೆಟ್ ತೊಗೊಂಡ್ಮೇಲೆ ಅಲ್ಲಿಂದ ಒಂದು 10 to 15 minutes ವಾಕ್ ಮಾಡಿದ್ರೆ ನಮಗೆ ಅಬ್ಬೆ ಫಾಲ್ಸ್ ಸಿಗುತ್ತೆ. ಈ ಜಾಗಕ್ಕೆ ಅಬ್ಬಿ ಫಾಲ್ಸ್ ಅಂತ ಏನಕ್ಕೆ ಹೆಸರು ಬರ್ತವೆ ಅಂದರೆ, ಕೊಡಗಿನ ಭಾಷೆಯಲ್ಲಿ ಅಬ್ಬಿ ಅಂದರೆ ಜಲಪಾತ ಅಂತ ಅರ್ಥ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಇದಕ್ಕೆ ಜೆಸ್ಸಿ ಫಾಲ್ಸ್ ಅಂತಲೂ ಕೂಡ ಕರೀತಾರೆ. ಅಬ್ಬಿ ಫಾಲ್ಸಲ್ಲಿ ನೀರಲ್ಲಿ ಆಟ ಆಡೋದಕ್ಕೆ ಬಿಡಲ್ಲ, ದೂರದಿಂದಲೇ ನೋಡಿ ಎಂಜಾಯ್ ಮಾಡ್ಬೋದು. ಜಾಗ ತುಂಬ ನೀಟಾಗಿದೆ. ಅಬ್ಬಿ ಫಾಲ್ಸ್ ನೋಡೋಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು, ಹಾಗಾಗಿ ನಾವು ಅಲ್ಲಿಂದ ರಾಜಾ ಸೀಟ್ ಸನ್ಸೆಟ್ ಕಡೆ ಹೋದ್ವಿ. ಕೂರ್ಗಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಪಾಟ್ ರಾಜಾ ಸೀಟ್ ಸನ್ಸೆಟ್ ಆಗಿದೆ. ಇಲ್ಲಿ ಸನ್ಸೆಟ್ ಆಗಲಿ ಅಥವಾ ಸನ್ರೈಸ್ ಆಗಲಿ ತುಂಬ ನೀಟಾಗಿ ಕಾಣಿಸುತ್ತೆ ಅಂತ ಈ ಜಾಗ ತುಂಬ ಫೇಮಸ್ ಆಗಿದೆ. ಇದೊಂದು ಪಾರ್ಕ್ ಆ್ಯಕ್ಚುಲಿ. ಈ ಪಾರ್ಕ್ ಎಂಟ್ರೆನ್ಸ್ ಫೀಸ್ ಅಗೇನ್ 10 rupees ಇರುತ್ತೆ. ಪಾರ್ಕ್ ಒಳಗಡೆ ಹೋದ್ಮೇಲೆ ನಮಗೆ ಪಾರ್ಕಲ್ಲಿ ಆಟ ಆಡೋದಕ್ಕೆ ಜಿಪ್ಲೈನ್ ಕೂಡ ಇದೆ, ಆಟ ಆಡೋರು ಆಟ ಆಡ್ಬೋದು, ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೆ ಸುಮಾರು ಥಿಂಗ್ಸ್ ಇದೆ. ರಾಜಾ ಸೀಟ್ ಕೊನೆಯಲ್ಲಿ ಸುಮಾರು ಚೇರ್ಸ್ಗಳನ್ನ ಇಟ್ಟಿದ್ದಾರೆ, ಅಲ್ಲಿ ಕೂತ್ಕೊಂಡು ನಾವು ಸನ್ಸೆಟ್ ಆಗಿರ್ಬೋದು ಅಥವಾ ಸನ್ರೈಸ್ ಆಗಿರ್ಬೋದು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ಬೆಟ್ಟಗಳ ಮಧ್ಯೆ ಸೂರ್ಯ ಮುಳುಗೋದು ಅಥವಾ ಸೂರ್ಯ ಉದಯ ಆಗೋದು ತುಂಬ ಅಂದರೆ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಮಗದು. ಈ ರಾಜಾ ಸೀಟ್ಗೆ ಏನಕ್ಕೆ ರಾಜಾ ಸೀಟ್ ಅಂತ ಕರೀತಾರೆ ಅಂದರೆ, ಸೂರ್ಯ ಮುಳುಗೋದಾಗಲಿ ಅಥವಾ ಸೂರ್ಯ ರೈಸ್ ಆಗೋದಾಗಲಿ ಆರಾಮಾಗಿ ರಾಜನ ಥರ ಕೂತ್ಕೊಂಡು ನೋಡ್ಬೋದು, ಆ ಥರ ಇಲ್ಲಿ ಸೆಟಪ್ ಮಾಡಿದ್ದಾರೆ. ಅದಕ್ಕಾಗಿ ಇದನ್ನು ರಾಜಾ ಸೀಟ್ ಅಂತ ಕರೀತಾರೆ. ರಾಜಾ ಸೀಟ್ನಲ್ಲಿ ರಾಜನ ಥರ ಕೂತ್ಕೊಂಡು ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ನೋಡಾದ್ಮೇಲೆ ಅಲ್ಲಿಂದ ನಾವು ನಮ್ಮ ರೆಸಾರ್ಟ್ ಕಡೆ ಹೊರಟ್ವಿ. ನೆಕ್ಸ್ಟ್ ಡೇ ನಾವು ಎದ್ದು ರೆಡಿಯಾಗಿ ಅಲ್ಲಿಂದ ನಾವು ಓಂಕಾರೇಶ್ವರ ಟೆಂಪಲ್ ಹೊರಟ್ವಿ. ಓಂಕಾರೇಶ್ವರ ಟೆಂಪಲಿಂದ ಚಿಕ್ಲಿಹೊಳೆ ಡ್ಯಾಮ್, ಚಿಕ್ಲಿಹೊಳೆ ಡ್ಯಾಮಿಂದ ದುಬಾರೆ ಎಲಿಫೆಂಟ್, ಅದಾದಮೇಲೆ ಅಲ್ಲಿಂದ ಗೋಲ್ಡನ್ ಟೆಂಪಲ್ಗೆ ಹೊರಟ್ವಿ. ಇದನ್ನೆಲ್ಲ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಆ್ಯಂಡ್ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್.